ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಎಸ್ ಕೌಡ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಮಂಡೇ ವ್ಲಾಗ್. ಬೆಳಗ್ಗೆನೇ ಮನೇಲಿ ಪೂಜೆ ಆಯಿತು. ಕಡೆ ಕಾರ್ತಿಕ್ ಸೋಮವಾರ ಅಲ್ವಾ, ಸೊ ನಮ್ಮ ಮನೆಯವ್ರು ಬೆಳಗ್ಗೆನೇ ಪೂಜೆ ಮಾಡಿದ್ದಾರೆ. ನಾನಿಲ್ಲಿ ಮಸಾಲೆ ದೋಸೆ ಮಾಡೋಣ ಅಂದ್ಬಿಟ್ಟೆ ನೈಟೇ ಹಿಟ್ಟನ್ನ ರುಬ್ಬಿಟ್ಕೊಂಡಿದ್ದೆ. ಹಿಟ್ಟು ಚೆನ್ನಾಗಿ ಉಳಿ ಬಂದಿದೆ. ಹಿಟ್ಟು ಚೆನ್ನಾಗಿ ಉಳಿ ಬಂದಷ್ಟು ದೋಸೆ ಮತ್ತು ಇಡ್ಲಿ ಕ್ರಿಸ್ಪಿ ಆ್ಯಂಡ್ ಸಾಫ್ಟಾಗಿ ಬರುತ್ತೆ. ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ನೈಟೇ ಸೋಕ್ ಮಾಡಿ ಇಟ್ಕೊಂಡಿದ್ದೆ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇಲ್ಲ. ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಎಲ್ಲ ಹಾಕ್ತಾರೆ, ನಾನು ಸಿಂಪಲಾಗೇ ಕೆಂಪು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಎಲ್ಲ ಏನೂ ಹಾಕೋಕ್ಕೆ ಹೋಗ್ತಾ ಇಲ್ಲ ನಾನು. ಸೊ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯ ರೆಸಿಪಿ ಎಲ್ರಿಗೂ ಗೊತ್ತೇ ಇರುತ್ತೆ, ನಾನೇನು ಹೇಳೋದು ಬೇಡ. ತುಂಬ ಚೆನ್ನಾಗಿ ಬಂದಿತ್ತು ಮಸಾಲೆ ದೋಸೆ. ಟೇಸ್ಟ್ ವೈಸು ತುಂಬ ಚೆನ್ನಾಗಿತ್ತು. ದೋಸೆ ಹಾಕಬೇಕಾದ್ರೆ ಹೆಂಚು ಚೆನ್ನಾಗಿ ಕಾಯ್ದಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಹೆಂಚು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಚಟ್ನಿ ಮಾತ್ರ ಪಲ್ಯ ಜೊತೆ ತಿಂದರೆ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಾಗಿ ಕೂಡ ಇತ್ತು. ಟ್ರೈ ಮಾಡಿ ಎಲ್ಲರೂ ಒಂದು ಟೈಮ್ ಮಸಾಲೆ ದೋಸೆ. ಸಂಜೆ ಪಾಸ್ತಾ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗನಿಗೆ ಪಾಸ್ತಾ ಮತ್ತು ನೂಡಲ್ಸ್ ಅಂದರೆ ತುಂಬ ಇಷ್ಟಪಡ್ತಾನೆ ಅವನು. ಸಿಂಪಲಾಗೇ ಮಾಡ್ತಾ ಇದ್ದೀನಿ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಏನೇ ಕ್ಯಾರೆಟು ಮತ್ತು ಬೀನ್ಸ್ನ 25% ಬೇಯಿಸ್ಕೊಂಬಿಟ್ಟಿದ್ದೀನಿ. ಬೇಯಿಸ್ಕೊಂಡು ಆಮೇಲೆ ಆ್ಯಡ್ ಮಾಡ್ಕೊಳ್ತೀನಿ. ಈ ಥರ ಮಾಡಿಕೊಂಡ್ರೆ ಮಕ್ಕಳು ಕೂಡ ಔಟ್ಸೈಡ್ ಫುಡ್ ಇಷ್ಟಪಡೋದಿಲ್ಲ, ಮನೇಲೇನೇ ಇಷ್ಟಪಡ್ತಾರೆ. ಮನೇಲಿ ನಾವು ಮಾಡಿದ್ರೆ ತುಂಬ ಹೈಜೆನಿಕ್ಕಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಔಟ್ಸೈಡ್ ಫುಡ್ ಹೆಲ್ತಿಗೂ ಕೂಡ ಒಳ್ಳೇದಲ್ಲಲ್ವಾ ಯಾವಾಗ್ಲೂ ತಿಂತಾ ಇದ್ರೆ. ನಾನು ಕೊಡಿಸ್ತೀನಿ, ಕೊಡಿಸಲ್ಲ ಅಂತ ಅಲ್ಲ, ಕೊಡಿಸ್ತೀನಿ, ಲಿಮಿಟ್ ಅಷ್ಟೇನೇ. ತರಕಾರಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ 2 ಸ್ಪೂನು. ಮಯೋನೀಸ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಪಾಸ್ತಾ ಪ್ಯಾಕೆಟಲ್ಲಿ ಮಸಾಲೆ ಪೌಡರ್ ಇರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದು 1 ಪ್ಯಾಕೆಟ್ ಅಷ್ಟೇ ಆ್ಯಡ್ ಮಾಡಿಕೊಂಡೆ, ಯಾಕಂದರೆ ಇಲ್ಲೇ ನಾನು ಹಾಕಿದ್ದೀನಿ ಎಲ್ಲನೂ. ಟೊಮೆಟೊ ಕೆಚಪ್ ಎಲ್ಲನೂ ಜಾಸ್ತಿ ಆದ ಮಸಾಲೆ ಪೌಡರ್ ನಾನು ಯೂಸ್ ಮಾಡಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಾಸ್ತಾ ಜೊತೆ ತರಕಾರಿ ಎಲ್ಲ. ನೋಡಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿತ್ತು ಟೇಸ್ಟು ಕೂಡ.
ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನನ್ನ ಮಗ ತಿಂತಾ ಇದ್ದೀವಿ, ಇಬ್ಬರು ಕೂತ್ಕೊಂಡು ಅವನೇನೋ ಕಮೆಂಟ್ ಕೊಡ್ತಾ ಇದ್ದ, ಕೇಳಿಸ್ಕೊಂಡು ತಿಂತಾ ಇದ್ದೀನಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.